ನೋಡಿ ಸ್ವತಿ ಕೋಳಿ ಗೋವಿಂದ ಇವನಿಗೆ ಒಂಥರ ರೈಟ್ ಹ್ಯಾಂಡ್ ಹೇಗಿದ್ದಾಗೆ ರಾ ಸ್ಟಾರ್ಟಿಂಗಿಂದನೂ ಭಾಳ ಆಪ್ರೇಷನ್ಗಳಲ್ಲಿ ಅವನಿಗೆ ಭಾಳ ಅತ್ಯಂತ ನಿಕಟವರ್ತಿ ಅವನೇ ದುಡ್ಡುಗಳು ಏನೇ ಫೈನಾನ್ಷಿಯಲ್ ಕಂಪ್ಲೀಟು ಮ್ಯಾನೇಜ್ ಮಾಡ್ತಿದ್ದವನೇ ಅವನು ದುಡ್ಡುಗಳನ್ನ ಎಲ್ಲೆಲ್ಲಿ ಇಟ್ಕೊತಿದ್ರು ಸೀಕ್ರೆಟಾಗೆ ಎಲ್ಲಾದರೂ ಬಚ್ಚಿಡ್ತಿದ್ರು ಇವನಿಗೆ ಮಾತ್ರ ಹೇಳ್ತಿದ್ದು ಇವನು ಇನ್ಕ್ಲೂಡಿಂಗ್ ಬೇರೆ ಯಾರಿಗೂ ಅರ್ಜುನಿಗೂ ಹೇಳ್ತಿರ್ಲಿಲ್ಲ ಅವನು ಓಕೆ ಅವ್ನು ತಮ್ಮಿಗೂ ಹೇಳ್ತಿರ್ಲಿಲ್ಲ ಅವನು ಹಣಕಾಸಿನ ಬಗ್ಗೆ ಸಂಬಂಧಪಟ್ಟಾಗೆ ಬರೀ ಸೇತುಗಳಿಗೆ ಮಾತ್ರ ಸಹ ಪೂರ್ಣ ಪ್ರಮಾಣದಲ್ಲಿ ತಿಳಿಸ್ತಾ ಇದ್ದದ್ದು ಸೇತುಗಳಿಗೆ ಗೋವಿಂದ ಈಸ್ ಓನ್ಲಿ ಎ ಮ್ಯಾನ್ ಈಸ್ ಫಾಲೋಯರ್ ಅಷ್ಟೇ ಏನೇ ಒಂದು ಡಿಷನ್ ತಗೋತಾನೋ ಯಾರು ಯೂರಪ್ಪನೋ ಅದನ್ನೇ ಎಕ್ಸಿಕ್ಯೂಟ್ ಮಾಡ್ತಿದ್ದ ಅಷ್ಟೇ ಅದು ಬಿಟ್ಟರೆ ಇವನು ಅವನೇ ಯಾವುದೋ ಗೋವಿಂದಪಾಡಿ ಅಂತ ಊರು ಬರುತ್ತೆ ಆ ಕಡೆ ಸೈಡ್ ಕೊ ಕೊಳತೂರಿಂದ ಮುಂದೆ ಈ ಕಡೆ ಸೈಡ್ ಪಕ್ಕದಲ್ಲಿ ಅವನೇ ಇವರೆಲ್ಲ ಭಾಳ ಕ್ಲೋಸ್ ಅಸೋಸಿಯೇಟ್ಸ್ ಅಣ್ಣದ್ರಿಂದ ಗಂಧ ಹೊಡಿದ್ರಿಂದ ಕಾಲದಿಂದನೂ ಇವರೆಲ್ಲ ಫ್ರೆಂಡ್ಗಳು ಆನೆ ಹೊಡಿತಿದ್ದಂಥ ಕಾಲದಿಂದನೂ ಫ್ರೆಂಡ್ಗಳೇ ಇವರೆಲ್ಲ ಅವಾಗ ಏನಾಗೋಯ್ತು ಇವ್ನ ಮೇಲೆ ಅವ್ರ ಮೇಲೆ ಕೇಸ್ ಕೇಳೋಗಿ ಶುರು ಮಾಡಿದಾಗ ಇವನು ಆಚೆ ಬರೋಕ್ಕೂ ಆಗಲಿಲ್ಲ ಅವಾಗ ಇವನ ಜೊತೆ ಸೇರ್ಕೊಬಿಟ್ಟ ಅಷ್ಟೇ ಒಳಗಡೆಗೆ ಇವನ ಜೊತೆಯಲ್ಲೇ ಇರ್ತಿದ್ದ ಬಟ್ ಎಲ್ಲ ಥರವಾದಂಥ ತೀರ್ಮಾನಗಳು ಎಲ್ಲ ಥರವಾದಂಥದ್ದು ವ್ಯವಹಾರದ್ದು ಪೂ ಪೂರ್ಣವಾದಂಥ ಕಾಂಟ್ರಾಕ್ಟ್ಗಳ ವಿರಪ್ಪನ್ನು ಮಾಡ್ತಾಯಿದ್ರೆ ಇನ್ನು ಬೇರೆ ಬೇರೆ ಊಟ ಮತ್ತು ರಿಕ್ರೂಟ್ ಮಾಡ್ಕೊಳ್ಳುವಂಥದ್ದು ಯಾರನ್ನ ಕರ್ಸ್ಕೋಬೇಕು ಯಾರನ್ನ ಕರ್ಸ್ಕೋಬಾರ್ದು ಯಾವ ಊರವ್ರನ್ನ ಕ ನಾವು ಇದು ಮಾಡಬೇಕು ಆಮೇಲೆ ಇನ್ಫಾರ್ಮೇಷನ್ ತಿಳ್ಕೊಳ್ಳುವಂಥದ್ದು ಯಾರಿನ್ ಪೊಲೀಸವ್ರಿಗೆ ಇನ್ಫಾರ್ಮೇಷನ್ ಕೊಡ್ತಾವ್ರೆ ಅನ್ನುವಂಥದ್ದು ಆ ಕೆಲಸನ ಸೇತುಕುಳಿ ಗೋವಿಂದ ಮಾಡ್ತಿದ್ದ ನಿರಂತರವಾಗಿ ಅವ್ನು ಆಚೆ ಬಂದರೆ ಇಲ್ಲ ಎನ್ಕೌಂಟ್ರಾಗಿ ಹೋಗ್ತೀನಿ ಇಲ್ಲ ಜೈಲಿಗೆ ಹೋಗ್ಬಿಡ್ತೀನಿ ಅನ್ನೋ ಕಾರಣಕ್ಕೂ ಅವನು ಈಚೆ ಬರಲಿಲ್ಲ ಅವನು ಅವನು ಅಪ್ಪ ಇನ್ನೇನು ಬರೀ ವೀರಪ್ಪನೇ ಅಲ್ವಾ ಅವ್ನು ಅವ್ನು ನಾವು ಬಿಟ್ಬಿಟ್ಟು ಹೋಗ್ಬಿಡಣ ಅಂತ ಅವ್ನ ಮನಸ್ಸಲ್ಲಿ ಬಂದಿರ್ಬೋದು ಹಲವಾರು ಸಾರಿ ಯಾರೇ ಕ್ರಿಮಿನಲ್ಗಳಾದ್ರೂ ಅಯ್ಯೋ ಸಾಕಪ್ಪ ಹಿಂಗೆ ಎಷ್ಟು ದಿವಸ ಇರೋದು ಅಥ್ವಾ ಹೋಗ್ಬಿಡೋಣ ಇಲ್ಲ ಜೈಲಿಗಾದರೂ ಆದರೂ ಹೋಗಿ ಸೇರ್ಕೋಬೇಡ ಅನ್ನೋಂಥ ಮನಸ್ಥಿತಿಗೆ ಬರ್ತಾರೆ ಆದರೆ ಅವ್ರಿಗೆ ಗೊತ್ತು ನಾವು ಹೋದರೆ ನಮ್ಮನ್ನು ನಾವು ಜೀವಂತವಾಗಿ ಜೈಲಿಗೆ ಹೋಗಲ್ಲ ನಾವು ಕೊಂದಾಗ್ತಾರೆ ಎಷ್ಟು ದಿವಸ ಇರ್ತದೋ ಇಲ್ಲೇ ಇದ್ಬಿಡೋಣ ನಾವು ಎಷ್ಟು ದಿವಸ ಬದುಕಿರ್ತೀವಿ ಕಾಡಲೇ ಬದುಕು ಇದ್ಬಿಡೋಣ ಅನ್ನುವಂಥ ಮನಸ್ಥಿತಿಯಿಂದ ಅವ್ರು ಇದು ಉಳ್ಕೊಂಡವ್ರು ಅಷ್ಟೇ ಅವ್ರು ಅವ್ರಿಗೆ ಗೊತ್ತಿತ್ತು ಆಚೆ ಹೋದರೆ ನಾವು ನಾವು ಖಂಡಿತವಾಗ್ಲೂ ನಮ್ಮ ಉಳಿಸೋದಿಲ್ಲ ನಮ್ಮನ್ನು ಒಡ್ದಾಕೆ ಹಾಕ್ತಾರೆ ಪೊಲೀಸವರು ಅಂದು ಕಾರಣಕ್ಕೋಸ್ಕರ ಅವ್ರು ಉಳ್ಕೊಳ್ಳೋಕ್ಕೆ ಬೇರೆಯವ್ರನ್ನೆಲ್ಲ ಕೊತ್ಕೊಂಡು ಹೋಗಿ ಕೊಲ್ಲಕ್ಕೆ ಸ್ಟಾರ್ಟ್ ಮಾಡಿದ್ರು ಅಷ್ಟೇ ಅವರು ಈಗ ಅವ್ನು ಬದುಕಬೇಕಲ್ಲ ಅದಕ್ಕೆ ಏನು ಮಾಡ್ದೆ ಬೇರೆಯವ್ರು ಕೊಲ್ಲೋಕ್ಕೆ ಶುರು ಮಾಡಿಬಿಟ್ರು ಅವರು ಅವ್ರು ಬಂದು ಆಗಿಬಿಟ್ಟು ಜೈಲಲ್ಲಿ ಕೂತ್ಕೊಂಡು ಹಿಂಗೆ ಚಂಬಲರಾಣಿ ಥರ ಮತ್ತೆ ಎಂ ಪಿ ಆ ಪ್ರಶ್ನೆ ಬರುವುದೇ ಇಲ್ಲ ಇಲ್ಲಿ ಯಾವ ಕಾರಣಕ್ಕೂ ಆದ್ದರಿಂದ ಸೇತುಕುಳಿ ಗೋವಿಂದ ಈ ಎ ಫಾಲೋರ್ ಅಪ್ ಇವ್ನಷ್ಟೇ ಬಟ್ ಎಲ್ಲ ಆಪ್ರೇಷನ್ಗಳಲ್ಲೂ ಇರ್ತಿದ್ದ ಯಾರು ವೀರಪ್ಪನ ಜೊತೇಲಿ ಇರ್ತಿದ್ದ ಅವನೇ ಯಾವುದು ಏನು ಸೆಲ್ಫ್ ಡಿಸಿಷನ್ ತಗೊಳ್ಳುವಂಥದ್ದೇ ಆಗಲಿ ಆ ಥರದ್ದು ಏನೂ ಇರಲಿಲ್ಲ ಇರಲಿಲ್ಲ ಬಟ್ ಅಲ್ಲಿ ಆ ಗ್ಯಾಂಗಲ್ಲಿ ಇರಬೇಕಂತ ಸಮಯದಲ್ಲಿ ಗ್ಯಾಂಗ್ ಮೆಂಬರ್ನೆಲ್ಲೂ ಭಾಳ ಟೈಟಾಗಿ ಇಟ್ಕೊಂಡಿದ್ದ ಅವನು ಇಟ್ಕೊತಿದ್ದ ಒಬ್ರಿಗೊಬ್ರಿಗೆ ತುಂಬ ಗಲಾಟೆ ಇರೋ ಥರ ನೋಡ್ಕೊಳ್ಳೋದು ಆಮೇಲೆ ಯಂಗ್ಸರ್ಗಳು ಮತ್ತು ಅವ್ರಗಳ ಮಧ್ಯೆ ಜಗಳ ಬರದೇ ಇರೋ ಥರ ನೋಡ್ಕೊಳ್ಳುವಂಥದ್ದು ಅದನ್ನೆಲ್ಲನೂ ಭಾಳ ಸಿಸ್ಟಮೆಟಿಕ್ಕಾಗಿ ಅವ್ನು ಮ್ಯಾನೇಜ್ ಮಾಡ್ತಿದ್ದ ಪೂರ್ತಿ ಯಾಕಂದರೆ ಏನಾದರೂ ಕಿತಾಪತಿಗಳು ಶುರುವಾಗ್ಬಿಟ್ರೆ ಅವಾಗ ಇವ್ರಿಗೆ ಮಾರ್ಕ್ ಆಗಿಬಿಡುತ್ತಲ್ಲ ಅದನ್ನೆಲ್ಲನು ತುಂಬ ಚೆನ್ನಾಗಿ ಸೇತುವುಗಳಿಗೆ ಹೋಮಿಂದ ನೋಡ್ಕೋತಿದ್ದ ಅದನ್ನ ಚೆನ್ನಾಗಿ ರಿಪೇರಿ ಎಲ್ಲ ಮಾಡ್ಬಿಟ್ಟವನೇ ಸುಮಾರು ಜನಕ್ಕೆಲ್ಲ ಎಲ್ಲ ಅವ್ರವ್ರಿಗೆ ಗಲಾಟೆ ಮಾಡ್ಕೊಳ್ಳೋದು ಆ ಹೆಂಗೆ ಕೀಟ್ಲೆ ಮಾಡೋದು ಹೆಂಗಸರುಗಳಿಗೆ ಇದೆಲ್ಲ ಮಾಡಿದಾಗ ಚೆನ್ನಾಗಿ ಹಾಡ್ದು ಇದೆಲ್ಲ ಅವ್ನು ಕಣ್ರೆ ಅವ್ರು ಇವ್ರಿಗೆಲ್ಲ ಒಂಥರ ಟೆರ್ರೇ ಇದ್ದಂಗೆ ಅಲ್ಲಿದ್ದವ್ರಿಗೆ ಅವ್ರಿಗೆ ಆ ಥರ ಇಟ್ಕೊಂಡಿದ್ದ ಅವನು ಓಕೆ ಓಕೆ ಓಕೆ